ಲೋಕಸಭಾ ಚುನಾವಣೆಗೂ ಮುಂಚೆ ಬಿಹಾರದ ರಾಜಕೀಯದಲ್ಲಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯಗಳಿರೋ ಹೊತ್ತಿನಲ್ಲೇ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮತ್ತೆ ಬಿಜೆಪಿ ಜೊತೆ ಕೈಜೋಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ವರದಿಗಳಾಗ್ತಾ ಇದೆ. ಇದು ನಿಜ ಆದ್ರೆ ಕೇಂದ್ರದ ಪ್ರತಿಪಕ್ಷ INDIA ಒಕ್ಕೂಟಕ್ಕೆ ಪ್ರಬಲ ಹಿನ್ನಡೆಯಾಗುತ್ತೆ. ಈ ಊಹಾಪೋಹಗಳ ಮಧ್ಯೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ನಿತೀಶ್ ಅವರಿಗೆ ಕರೆ ಮಾಡಿದ್ರು. ಆದರೆ ಸೋನಿಯಾ ಗಾಂಧಿ ಅವರೊಂದಿಗೆ ಮಾತನಾಡೋದಕ್ಕೆ ನಿತೀಶ್ ಕುಮಾರ್ ಹಿಂದೇಟು ಹಾಕಿದ್ದಾರೆ ಅಂತ ವರದಿಯಾಗಿದೆ. ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇದೇ ತಿಂಗಳ 30ರಂದು ಬಿಹಾರವನ್ನ ಪ್ರವೇಶಿಸುತ್ತೆ. ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಕೈಪಕ್ಷ ಈಗಾಗಲೇ ಜೆಡಿಯು ನಾಯಕ ಹಾಗೂ ಸಿಎಂ ನಿತೀಶ್ ಕುಮಾರ್ ಅವರಿಗೆ ಇನ್ವೈಟ್ ಮಾಡಿದೆ. ಶುಕ್ರವಾರ ಸೋನಿಯಾ ಗಾಂಧಿ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ವಿಶ್ವಾಸಾರ್ಹ ಮೂಲಗಳು ರಿವೀಲ್ ಮಾಡಿವೆ. ಆದರೆ ಸಿಎಂ ಆ ಕರೆಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾತ್ರೆಯಲ್ಲಿ ಭಾಗಿಯಾಗದೇ ಇರುವುದಕ್ಕೆ ರಾಹುಲ್ ಈಗಾಗಲೇ ನಿರ್ಧರಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ರಾಜ್ಯದಲ್ಲಿ ಮೈತ್ರಿ ಪತನವಾಗುತ್ತೆ ಅನ್ನೋ ಊಹಾಪೋಹಗಳಿಗೆ ಈ ಸುದ್ದಿ ಇನ್ನಷ್ಟು ಪುಷ್ಟಿ ನೀಡ್ತಾ ಇದೆ. ಬಿಹಾರದಲ್ಲಿ ನಡೀತಾ ಇರೋ ರಾಜಕೀಯ ತಲ್ಲಣಗಳು ಎಲ್ಲೆ ಮೀರಿದ್ದು ಹೊಸ ಸರ್ಕಾರ ರಚನೆಯಾಗೋದು ಬಹುತೇಕ ಖಚಿತವಾದಂತಿದೆ. ರಾಜ್ಯ ರಾಜಕಾರಣ ವೇಗವಾಗಿ ಬದಲಾಗ್ತಾ ಇದೆ. ಭಾನುವಾರ ಸಿಎಂ ನಿವಾಸದಲ್ಲಿ ಜೆಡಿಯುನ ಎಲ್ಲಾ ಶಾಸಕರ ಸಭೆ ಕರೆದಿದ್ದಾರೆ. ಇನ್ನೊಂದು ಕಡೆ ರಾಷ್ಟೀಯ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಸರ್ಕಾರವನ್ನು ರಚಿಸೋದಕ್ಕೆ ತಂತ್ರಗಾರಿಕೆ ಹೆಣೆದಿವೆ. ಇದೆಲ್ಲದರ ಮಧ್ಯೆ 13 ಕಾಂಗ್ರೆಸ್ ಶಾಸಕರ ಮೊಬೈಲ್ ಫೋನ್ ನಾಟ್ ರೀಚಬಲ್ ಆಗಿರೋದು ಇಲ್ಲಿ ಗಮನಿಸಬೇಕಾಗಿರುವ ವಿಚಾರ. ಬಿಜೆಪಿ ಮತ್ತು ಜೆಡಿಯು ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇವೆ. ಇನ್ನೊಂದು ಕಡೆ ನಿತೀಶ್ ಮನವೊಲಿಕೆಗೆ ಸೋನಿಯಾ ಗಾಂಧಿ ಟ್ರೈ ಮಾಡ್ತಿದ್ದಾರೆ. ಇದರ ನಡುವೆ ಬಿಹಾರ ಕಾಂಗ್ರೆಸ್ ಉಸ್ತುವಾರಿ ಮೋಹನ್ ಪ್ರಕಾಶ್ ಪಕ್ಷದ 14 ಶಾಸಕರೊಂದಿಗೆ ಮಾತುಕತೆ ನಡೆಸಿದ್ದು ಬದಲಾದ ರಾಜಕೀಯ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಪೂರ್ಣಿಯಾದಲ್ಲಿ ನಡೆಸೋದಕ್ಕೆ ಉದ್ದೇಶಿಸಿದ್ದ ಪಕ್ಷದ ರ್ಯಾಲಿಯನ್ನ ರದ್ದುಗೊಳಿಸೋ ಸಾಧ್ಯತೆ ಇದೆ. ಸದ್ಯ ಜೆಡಿಯು 45, ಬಿಜೆಪಿ 76 ಮತ್ತು ಜಿತನ್ ರಾಮ್ ಮಾಂಝಿ ಅವರ HAM 4 ಶಾಸಕರನ್ನ ಹೊಂದಿದೆ. ಈ 3 ಪಕ್ಷಗಳು ಒಟ್ಟಾಗಿ 125 ಶಾಸಕರನ್ನ ಹೊಂದಿದ್ದು ಇದು ಸರ್ಕಾರ ರಚಿಸೋದಕ್ಕೆ ಅಗತ್ಯ ಇರೋ 122 ಮ್ಯಾಜಿಕ್ ನಂಬರ್ಗಿಂತ 3 ಸ್ಥಾನ ಹೆಚ್ಚಿದೆ. ಇನ್ನೊಂದು ಕಡೆ RJD ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಕೂಡ ಈ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಪ್ರಸ್ತುತ RJDಯ 79, ಕಾಂಗ್ರೆಸ್ನ 19 ಮತ್ತು ಎಡಪಕ್ಷಗಳ 16 ಶಾಸಕರಿದ್ದಾರೆ. ಹೀಗಿರುವಾಗ ಯಾವ ಶಾಸಕರು ಯಾವ ಕಡೆ ಹಾರ್ತಾರೆ ಅನ್ನೋದ್ರ ಮೇಲೆ ನಿತೀಶ್ ಕುಮಾರ್ ಸರ್ಕಾರದ ಭವಿಷ್ಯ ನಿಂತಿದೆ.